ಹಾಸನ ಆರು ಕಾಡಾನೆಗಳನ್ನು ಸೆದೆಬಿಡಿದು ಕಾನನದಲ್ಲಿ ತೊಡೆತಟ್ಟಿ ನಿಂತ ವೈರ ಅಭಿಮನ್ಯುಗೆ ಇದೀಗ ಅರ್ಜುನನನ್ನು ಕೊಂದ ಕಾಡಾನೆ ವಿಚಾರದಲ್ಲಿ ನಿರಾಸೆ ಕಾಡ್ತಾ ಇದೆ. ಕೂಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ಆರು ಕಾಡಾನೆಗಳನ್ನು ಸೆರೆ ಹಿಡಿದಿದ್ದು ಅರ್ಜುನನನ್ನು ಕೊಂದ ಕಾಡಾನೆಯನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಗದೆ ಸದ್ಯಕ್ಕೆ ನಿರಾಸೆಯನ್ನು ಅನುಭವಿಸ್ತಾ ಇದ್ದಾನೆ. ಅರ್ಜುನನನ್ನು ಕೊಂದ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಆರಂಭಿಕ ಹಿನ್ನಡೆಯಾಗಿದೆ. ಅರ್ಜುನನನ್ನು ಕೊಂದ ಕಿಲ್ಲರ್ ಕಾಡಾನೆಯನ್ನು ಹಿಡಿಯದೆ ವಿರಮಿಸೋದಿಲ್ಲ ಅಂತ ಶಪಥ ಮಾಡಿದ್ದ ಮಾವುತರು, ಕಾವಾಡಿ ಹಾಗೂ ಅರಣ್ಯ ಇಲಾಖೆಗೆ ಹಿನ್ನಡೆಯಾದಂತಾಗಿದೆ. ಯಾಕಂದ್ರೆ ಸೆರೆ ಹಿಡಿಯಬೇಕಿದ್ದ ಕಾಡಾನೆಗಳಿಗೆ ಮದ ಬಂದಿರೋ ಹಿನ್ನೆಲೆ ಅರಣ್ಯ ಇಲಾಖೆ ಆನೆ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಕೈಬಿಟ್ಟಿದೆ. ಹಾಸನ ಜಿಲ್ಲೆಯ ಕಿಲ್ಲರ್ ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತವಾದಂತಾಗಿದೆ. ಮದವೇರಿದ ಕಾಡಾನೆ ದಾಳಿಗೆ ಸಿಕ್ಕ ಮಾಜಿ ಕ್ಯಾಪ್ಟನ್ ಅರ್ಜುನ ಮೃತಪಟ್ಟ ಹಿನ್ನೆಲೆ ಅರಣ್ಯ ಇಲಾಖೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿದೆ. ಹೀಗಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ 8 ಸಾಕಾನೆಗಳು ಕ್ಯಾಂಪ್ನತ್ತ ಮರಳುತ್ತವೆ. ಹೀಗಾಗಿ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ 8 ಸಾಕಾನೆಗಳು ಕ್ಯಾಂಪ್ನತ್ತ ಮರಳುತ್ತಾ ಇವೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮದ ಬಳಿ ತಾತ್ಕಾಲಿಕ ಕ್ಯಾಂಪ್ನಲ್ಲಿದ್ದ 8 ಸಾಕಾನೆಗಳು ಕಾರ್ಯಾಚರಣೆಯನ್ನು ಕೈಬಿಟ್ಟು ಸ್ವಸ್ಥಾನಕ್ಕೆ ವಾಪಸ್ಸಾಗ್ತಾ ಇವೆ. ವೀರ ಅಭಿಮನ್ಯು, ಪ್ರಶಾಂತ, ಹರ್ಷ, ಸುಗ್ರೀವ, ಅಶ್ವತ್ಥಾಮ, ಕರ್ನಾಟಕ ಭೀಮ, ಧನಂಜಯ, ಮಹೇಂದ್ರ ಆನೆಗಳು ಕ್ಯಾಂಪ್ಗೆ ವಾಪಸ್ಸಾಗ್ತಾ ಇವೆ. ಅರ್ಜುನನನ್ನು ಕೊಂದ ಆನೆ ಶಾರ್ಪ್ ಶೂಟರ್ ವೆಂಕಟೇಶ್, ವಸಂತ್ ಎಂಬಾತನನ್ನು ಬಲಿ ಪಡೆದಿದ್ದ ಕಾಡಾನೆಗಳನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿಲ್ಲ. ಹೀಗಾಗಿ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುವ ಮುನ್ನವೇ ದುಬಾರೆ ಹಾಗೂ ಮತ್ತಿಗೂಡು ಶಿಬಿರಕ್ಕೆ ಆನೆಗಳು ವಾಪಸ್ಸಾಗಿದ್ದು ಮದ ಹೇಳಿದ ಬಳಿಕ ಕಾರ್ಯಾಚರಣೆಯನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನಮ್ಮ ಟಿವಿ ಮೈಸೂರು.